ಕೊರೋನಾ ಕಟ್ಟಿ ಹಾಕಲು ಸರ್ಕಾರ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಆದ್ರೆ ಪೊಲೀಸರಿಗೆ ಒಂದಲ್ಲ ಒಂದು ಸುಳ್ಳು ಹೇಳಿ ಜನ ತಪ್ಪಿಸ್ಕೊಳ್ತಾ ಇದ್ದಾರೆ. ಇನ್ಮುಂದೆ ಮಧುಗಿರಿ ಜನರು ಸುಳ್ಳು ಹೇಳಲು ಆಗುದಿಲ್ಲ. ಬೀದಿಗಳಲ್ಲಿ ಓಡಾಡೋ ಜನರು ಇನ್ಮುಂದೆ ಹುಷಾರಾಗಿರ್ಬೇಕು, ಯಾಕಂದ್ರೆ ಪೊಲೀಸ್ ಕಾಲ್ನಡಿಗೆ ಗಸ್ತು ತಿರುಗಾಡಲಿದ್ದಾರೆ. ಈ ನೂತನ ಪ್ರಯೋಗಕ್ಕೆ ಮಧುಗಿರಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಎಸ್ ಸರ್ದಾರ್ ಹಾಗೂ PSI ಮಂಗಳಗೌರಮ್ಮ ಚಾಲನೆ ನೀಡಿದ್ದಾರೆ. ಮಧುಗಿರಿ ಪೊಲೀಸ್ ಠಾಣೆಯಿಂದ ಶಿರಾ ಗೇಟ್, ಪಾವಗಡ ಗೇಟ್, ನೃಪತುಂಗ ಸರ್ಕಲ್, ಧೂಮ್ಲೈಟ್ ಸರ್ಕಲ್ ಇಂದ ಪೊಲೀಸ್ ಠಾಣಾವರೆಗೂ ಗಸ್ತು ನಡೆಸಿದರು. ಹಾಗೂ ಸಾರ್ವಜನಿಕರಿಗೆ ತಿಳುವಳಿಕೆ, ಮುನ್ನೆಚ್ಚರಿಕೆ ಹಾಗೂ ಮಾಸ್ಕ್ ಧರಿಸದಿದ್ದವರ ಮೇಲೆ ದಂಡ ಕೂಡ ಹಾಕಲಾಗ್ತಾ ಇದೆ. ನಗರದ ಪ್ರಮುಖ ರಸ್ತೆ ಗಲ್ಲಿಗಳಲ್ಲಿ ಚೆಕ್ ಪಾಯಿಂಟ್ ಹಾಕಲಾಗಿದ್ದು, ಇಲ್ಲಿ ರಸ್ತೆಯಲ್ಲಿ ವಾಹನಗಳಲ್ಲಿ ಸುಮ್ಸುಮ್ನೆ ತಿರುಗಾಡ್ತಾ ಇದ್ರೆ ವಿಚಾರಣೆ ಮತ್ತು ದಂಡ ಹಾಕಲಾಗ್ತಾ ಇದೆ. ಆದ್ರೆ ಗಲ್ಲಿ ರಸ್ತೆಯಲ್ಲಿ ಪೊಲೀಸರು ಕಾಲ್ನಡಿಗೆ ಮೂಲಕ ಹೋದ್ರೆ ಸಾರ್ವಜನಿಕರಿಗೆ ಅರಿವು ಮೂಡಿಸಬಹುದು. ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕೂಡ ನಡಿಕೆಯಲ್ಲಿ ತೊಡಗಿಸಿಕೊಂಡು ಅವರುಗಳ ಆರೋಗ್ಯ ಕೂಡ ವೃದ್ಧಿಸುತ್ತದೆ ಎಂದು ತಿಳಿಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸ್ ಠಾಣಾ ಪೇದೆಗಳು ಉಪಸ್ಥಿತರಿದ್ದರು. ಮಧುಗಿರಿನಲ್ಲಿ ಈಗಾಗಲೇ ಒಂದೂವರೆ ತಿಂಗಳಿಂದ ನೀವು ಮನೆಯಲ್ಲಿ ಕುಂತಿದ್ದೀರಾ, ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ ನಿಮ್ಗೆ. ತಿಳಿಸಿ ತರಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಸಂಘಗಳಲ್ಲಿ ದುಡ್ಡುಗಳು ತಗೊಂಡಿರ್ತೀರಾ, ಆ ಸಂಘಕ್ಕೆ ದುಡ್ಡು ಕಟ್ಟಬೇಕು ಇಂತ